ಇವನಾರವನೆಂದೆನಿಸದಿರಯ್ಯಾ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೆನೈ, ನೀನೆ ಒಳಹೊಕ್ಕು ಏನ ನುಡಿಸಿದಡೆ ಅದನೇ ನಾನುಡಿವೆ ಗುರುವೆ ಕೃಪೆಯಾಗು. ಒಂದು ಮಾತು ಅನುಭವ ಅಂತನ್ನುವಂಥ ವಿಧಾನ, ಅನುಭಾವ ಅಂತನ್ನುವಂಥ ಪ್ರಜ್ಞೆ, ಇದು ಶರಣರ ಒಂದು ಅದ್ಭುತವಾಗಿರುವಂಥ ಪರಿಕಲ್ಪನೆ. ಈ ಅನುಭವ ಅಂತನ್ನುವಂಥದ್ದನ್ನು, ಅನುಭವ ಮಂಟಪ ಅಂತನ್ನೋದನ್ನು ನನ್ನದೇ ಆದಂಥ ಒಂದು ರೀತಿಯಲ್ಲಿ ಸರಳವಾಗಿ ಜನಗಳಿಗೆ ತಿಳಿಸುವಂಥ ಒಂದು ಮಾರ್ಗದಲ್ಲಿ ಹೇಳುವ ವಿಧಾನವನ್ನು ನಾನು ಅಭ್ಯಾಸ ಮಾಡ್ತಾ ಇದ್ದೇನೆ. ಆ ನೆಲೆಯಲ್ಲಿ ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತೇನೆ. ಅಪ್ಪ ಬಸವಣ್ಣನವರು ಈ ಲೋಕದ ವೈವಿಧ್ಯತೆಯನ್ನು ಮತ್ತು ವಾಸ್ತವಿಕತೆಯನ್ನು, ಡಂಬಾಚಾರವನ್ನು, ಅಂತರಂಗ ಶೂನ್ಯತೆಯನ್ನು ಕಂಡುಕೊಂಡಂಥ ನೆಲೆಯಲ್ಲಿ ಅವರು ಜಗತ್ತನ್ನೆಲ್ಲ ನೋಡಿ ತೆಗೆದಂತಹ ಒಂದು ಉದ್ಗಾರ, ಏನಯ್ಯ ವಿಪ್ರರು ನುಡಿದಂತೆ ನಡೆಯರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ, ಎಂತಯ್ಯ ಇವರ ಯುಕ್ತರೆಂಬೆ, ಎಂತಯ್ಯ ಇವರ ಮುಕ್ತರೆಂಬೆ. ಈ ವಾಸ್ತವತೆಯ ಪ್ರಜ್ಞೆಯನ್ನು ಸಹಜವಾದ ರೀತಿಯಲ್ಲಿ, ಪಾರದರ್ಶಕವಾದಂಥ, ನಿರ್ದುಷ್ಟವಾದಂಥ ಚಿಂತನೆಯಲ್ಲಿ ಅವರ ಮನಸ್ಸಿನಲ್ಲಿ ಮೂಡಿದಂತಹ ಅಭಿವ್ಯಕ್ತಿ ಇದು. ಆ ಅಭಿವ್ಯಕ್ತಿ ಯಾವುದು? ಏನಯ್ಯ ವಿಪ್ರರು, ಆ ಮಾತನ್ನು ವಿಶೇಷವಾಗಿ ನಾವು ಗಮನಿಸಬೇಕು. ಉಪನಿಷತ್ತಿನ ಒಬ್ಬ ಋಷಿಯು ಹೇಳ್ತಾನೆ, ಏಕಂ ಸತ್, ಭಗವಂತ ಒಬ್ಬನೇ, ಆದರೆ ವಿಪ್ರಾಹ ಬಹುಧಾ ವದಂತಿ, ವಿದ್ವಾಂಸರು ಅದನ್ನು ತುಂಡು ತುಂಡು ಮಾಡಿ ಹೇಳ್ತಾರೆ ಅಂತ. ತಮ್ಮ ಮೇಲಾಟ, ಬೌದ್ಧಿಕವಾದಂಥ ಮೇಲಾಟದಲ್ಲಿ ಭಗವಂತನನ್ನು ಹಲವು ಚೂರಾಗಿ ವಿಂಗಡಿಸಿದಂಥ ವಿಧಾನವನ್ನು ಉಪನಿಷತ್ತು ಹೇಳ್ತದೆ. ಬಸವಣ್ಣನವರು ಇಲ್ಲಿ ಹೇಳ್ತಾರೆ, ಎಲ್ಲ ಶಾಸ್ತ್ರಗಳನ್ನು, ಎಲ್ಲ ವೇದ ಉಪನಿಷತ್ತುಗಳನ್ನು ಸಂಪೂರ್ಣವಾಗಿ ಅರಗಿಸಿಕೊಂಡಂಥ ಜನ, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ, ಓದುವುದು ಒಂದು ಮಾಡುವುದು ಮತ್ತೊಂದು. ಕೃಣ್ವಂತ ವಿಶ್ವಮಾರ್ಯಂ ಅನ್ನುವಂಥ ಮಾತು ವೇದದಲ್ಲಿ ಎಲ್ಲರೂ ಹೇಳ್ತಾರೆ. ಅಂದರೆ ಎಲ್ಲ ವಿಶ್ವವನ್ನೇ ಬೆಳಕಾಗಿಸುವಂತಹ ಕೆಲಸ ನಮ್ಮಿಂದ ಆಗಬೇಕು ಅಂತ. ಆದರೆ ಇವನು ಸ್ಪೃಶ್ಯ, ಇವನು ಅಸ್ಪೃಶ್ಯ ಅಂತ ಹೇಳಿ ವಿಭಜನೆಗಳನ್ನು ಮಾಡುವ ಮುಖಾಂತರವಾಗಿ ತಮ್ಮ ಆಚರಣೆಗಳನ್ನು ಸಂಪೂರ್ಣವಾಗಿ ಛಿದ್ರ ವಿಚಿದ್ರಗೊಳಿಸಿ ಅದನ್ನು ಸಂಪೂರ್ಣವಾಗಿ ನಾಶದ ಪಥದಲ್ಲಿ ತೆಗೆದುಕೊಂಡು ಹೋಗ್ತಾರೆ. ವಿಕಾಸದ ಪಥವನ್ನು ವಿನಾಶದ ಪಥದಲ್ಲಿ ತೆಗೆದುಕೊಂಡು ಹೋಗುವಂಥ ವಿಧಾನ ಇದೆಯಲ್ಲ, ಇದು ಹೇಗೆ? ಹೇಳುವುದು ಒಂದು, ಮಾಡುವುದು ಮತ್ತೊಂದು. ಇಂಥ ಒಂದು ವಿಚಿತ್ರವಾಗಿರುವಂಥ ಸನ್ನಿವೇಶವನ್ನು ಸಾತ್ವಿಕವಾಗಿ ಮತ್ತು ಸ್ಪಷ್ಟವಾದ ರೀತಿಯಲ್ಲಿ ವಿರೋಧಿಸುವ ಕೆಲಸವನ್ನು ಅಪ್ಪ ಬಸವಣ್ಣನವರು ಪ್ರಾರಂಭ ಮಾಡಿದ್ರು. ಬಸವಕ್ರಾಂತಿಯ ಮೂಲ ಬೀಜ ಇರುವುದೇ ಇಲ್ಲಿ. ಹೇಗೆ ದಕ್ಷಿಣ ಆಫ್ರಿಕಾದಲ್ಲಿ ಉಗಿಬಂಡೆಯಿಂದ ಹೊರಗೆ ತಳ್ಳಲ್ಪಟ್ಟಂಥ ಗಾಂಧಿಯ ಮನಸ್ಸಿನಲ್ಲಿ ಹೇಗೆ ಸತ್ಯಾಗ್ರಹದ ಸತ್ವ ಮೂಡಿಬಂದು ವಿಶ್ವಾಕಾರವನ್ನು ತಳೆದು ಭಾರತದ ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಬಿತ್ತಿದ ಬೀಜವಾಯಿತೋ, ಹಾಗೆ ಅಪ್ಪ ಬಸವಣ್ಣನವರ ಮನಸ್ಸಿನಲ್ಲಿ ಬಿತ್ತಿದಂಥ ಬೀಜ, ಶಾಸ್ತ್ರಕ್ಕೊಂದು ಬಟ್ಟೆ ತಮಗೊಂದು ಬಟ್ಟೆ, ಇದೇನು ಅವತಾರ? ಈ ಪ್ರಶ್ನೆಯನ್ನು ಇಟ್ಟುಕೊಂಡು ಲೋಕದಲ್ಲಿರ್ತಕ್ಕಂಥ ಎಲ್ಲ ತಪ್ಪುಗಳನ್ನು ಗುರುತಿಸ್ತಾ ಅವರು ಯೋಚನೆ ಮಾಡಿದ್ರು. ಇದು ಲೋಕದ ವಿಚಾರ ಆಯಿತು, ನಾನು ಏನಾಗಿದ್ದೇನೆ ಅಂತನ್ನುವಂಥ ಆತ್ಮನಿರೀಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ಆತ್ಮನಿರೀಕ್ಷಣೆಗೆ ಬಂದಾಗ ಅವರು ಹೇಳಿದ್ರು, ಹೌದು ಈ ಅರಿವು, ಆಚಾರ, ಶಾಸ್ತ್ರ ಮತ್ತು ನಡವಳಿಕೆಯ ನೆಲೆಯಲ್ಲಿ ನಾನೇನಾಗಿದ್ದೇನೆ? ತಮ್ಮ ಆತ್ಮನಿರೀಕ್ಷಣೆ ಮಾಡಿಕೊಂಡು ಸ್ಪಷ್ಟವಾಗಿರುವಂಥ ಒಂದು ವಚನ, ತಮ್ಮ ಅಭಿಪ್ರಾಯವನ್ನು ಸಂಪೂರ್ಣವಾದಂಥ ರೀತಿಯಲ್ಲಿ ದಾಖಲಿಸಿದ್ರು. ಭಕ್ತಿ ಇಲ್ಲದ ಬಡವ ನಾನಯ್ಯ, ಭಕ್ತಿ ಇಲ್ಲದ ಬಡವ ನಾನಯ್ಯ, ವಿಚಾರಿಸದೆ ಏನೂ ಉರುಳಿಲ್ಲವಯ್ಯ. ಈ ಮಾತು ಅವರ ಮನಸ್ಸಿನಲ್ಲಿ ಯಾವಾಗ ಮೂಡಿಬಂತು, ತನ್ನಲ್ಲಿರುವ ಕೊರತೆ ಕಣ್ಣಿಗೆ ಬಿದ್ದಾಗ ಆ ಕೊರತೆಯನ್ನು ತುಂಬಿಕೊಳ್ಳಬೇಕು ಅಂತನ್ನುವಂಥ ತಳಮಳ ಮನಸ್ಸಿನಲ್ಲಿ ಸೃಷ್ಟಿಯಾಯಿತು. ಆ ವಚನದ ಮುಂದಿನ ಸಾಲು ಆ ತಳಮಳವನ್ನು ಹೇಗೆ ತುಂಬಿಕೊಂಡ್ರು ಅಂತನ್ನುವಂಥ ವಿಚಾರವನ್ನು ನಮ್ಮ ಗಮನಕ್ಕೆ ತರ್ತದೆ. ಭಕ್ತಿ ಇಲ್ಲದ ಬಡವ ನಾನಯ್ಯ,
ದಾಸಯ್ಯನ ಮನೆಯಲ್ಲಿ ಬೇಡಿದೆ, ಚನ್ನಯ್ಯನ ಮನೆಯಲ್ಲಿ ಬೇಡಿದೆ, ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ. ಮೂರು ಜನರ ಹೆಸರು ಹೇಳಿದ್ರು. ಸಕಲ ಪುರಾತನರು ನೆರೆದು ಭಕ್ತಿ ಭಿಕ್ಷವ ನೀಡಲಾಗಿ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ. ಸಕಲ ಪುರಾತನರು, ದಾಸಯ್ಯ, ಚೆನ್ನಯ್ಯ, ಕಕ್ಕಯ್ಯನೇ ಆದಿಯಾಗಿರ್ತಕ್ಕಂಥ ಸಕಲ ಪುರಾತನರು. ಬಂಧುಗಳೇ ಗಮನಿಸಬೇಕಿಲ್ಲಿ, ಅಲ್ಲಿ ಯಾವನೇ ಒಬ್ಬ ಶಾಸ್ತ್ರಿ ಇಲ್ಲ, ಒಬ್ಬ ವಿದ್ವಾಂಸ ಇಲ್ಲ, ಒಬ್ಬ ಮಠಾಧಿಪತಿ ಇಲ್ಲ, ಒಬ್ಬ ಶ್ರೀಮಂತ ಇಲ್ಲ, ಒಬ್ಬ ರಾಜ ಇಲ್ಲ, ಒಬ್ಬ ಚಕ್ರವರ್ತಿ ಇಲ್ಲ. ಯಾಕೆ ಅಂದರೆ ಅವರಲ್ಲಿ ನೀಡಲಿಕ್ಕೇನೂ ಇಲ್ಲ. ಹಾಗಾದರೆ ಯಾರ ಹತ್ರ ಹೋಗಬೇಕು? ಕಾಯಕದ ಶರಣರಲ್ಲಿ ಹೋದರೂ ಯಾರು ತಮ್ಮ ಬದುಕು ಮತ್ತು ಆಲೋಚನೆಯನ್ನು ಸಹಜವಾದ ರೀತಿಯಲ್ಲಿ ಸಮನ್ವಯಗೊಳಿಸಿಕೊಂಡು ಹೆಜ್ಜೆ ಇಡ್ತಾರೆ ಅಂಥವ್ರ ಬಳಿ ಹೋದರು ಅವರು. ಮೂರು ಉದಾಹರಣೆಗಳಲ್ಲಿ ಸುಮ್ಮನೆ ಉದಾಹರಣೆ ಹೇಳ್ತೇನೆ ನಾನು. ಜೇಡರ ದಾಸಿಮಯ್ಯ ತನ್ನ ನೇಗಿಯ ಕಾಯಕದಿಂದ ತನ್ನ ಜೀವನವನ್ನು ನಡೆಸ್ತಾ ಇದ್ದಂಥ ವ್ಯಕ್ತಿ, ಆತನ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಇತ್ತು. ಈ ಜಗತ್ತಿನಲ್ಲಿ ಅದ್ಭುತವಾಗಿರುವಂಥ ಒಂದು ವಸ್ತ್ರ ನಾನು ತಯಾರು ಮಾಡಬೇಕು. ತನ್ನ ಕಾಯಕದ ನಂತರ ಉಳಿದಂಥ ಎಲ್ಲ ಸಮಯವನ್ನು ಅದಕ್ಕಾಗಿ ಮೀಸಲಿಟ್ಟು ಒಂದು ಅದ್ಭುತವಾಗಿರುವಂಥ ವಸ್ತ್ರವನ್ನು ಅವನು ಸಿದ್ಧಪಡಿಸಿದ. ಆ ವಸ್ತ್ರ ಅವನ ಮನಸ್ಸಿಗೆ ತುಂಬ ಸಂತೋಷ ತಂತು. ನೇಯ್ಗೆಗೆ ಒಂದು ಹೊಸ ಆಕಾರವನ್ನು ಕೊಡುವಂಥದ್ದು. ಇದನ್ನು ಏನು ಮಾಡಬೇಕು? ಇದನ್ನು ಗುರುಸುವಂಥ ಜನ ಬೇಕಲ್ಲ. ಅದಕ್ಕೆ ರಾಜನ ಆಸ್ಥಾನದಲ್ಲಿ ತೆಗೆದುಕೊಂಡು ಹೋಗಿ ಈ ವಸ್ತ್ರವನ್ನು ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಆ ವಸ್ತ್ರವನ್ನು ತೆಗೆದುಕೊಂಡು ತನ್ನ ಹಳ್ಳಿಯಿಂದ ಪ್ರಯಾಣ ಮಾಡ್ತಾ ಇದ್ದಾನೆ. ದಾರಿಯಲ್ಲಿ ಒಂದು ಮುರುಕು ಮಂಟಪ, ಸಾಯಂಕಾಲ ಆಗಿದೆ, ಚಳಿ. ಅಲ್ಲಿ ಒಬ್ಬ ರೋಗಿಷ್ಟ ನಡಗ್ತಾ ಇದ್ದಾನೆ, ಆತನ ಮೈ ಮೇಲೆ ವಸ್ತ್ರ ಇಲ್ಲ. ಅಲ್ಲಿ ಬಂದು ನೋಡಿದ ತಕ್ಷಣ ಅವ್ರಿಗನ್ನಿಸ್ತು, ಅಯ್ಯೋ ಈತನಿಗೆ ಒಂದು ವಸ್ತ್ರ ಇದ್ದರೆ ಸ್ವಲ್ಪ ಅವನು ಸುಧಾರಿಸ್ಕೊಳ್ತಾ ಇದ್ದ. ನೋಡಿದ್ರು ಇನ್ಯಾವ ವಸ್ತ್ರನೂ ಅವರ ಹತ್ರ ಇಲ್ಲ. ತನ್ನ ಬದುಕಿನ ಸಂಪೂರ್ಣ ಸಾಧನೆಯ ಪರಿಪೂರ್ಣವಾಗಿರುವಂಥ ಸಂಕೇತವಾದ ಆ ವಸ್ತ್ರ ಒಂದೇ ಇತ್ತು. ಇವನಿಗಿಂತ ದೊಡ್ಡದೇನು ಅಂತ ಹೇಳಿ ಆ ವಸ್ತ್ರವನ್ನು ಅವನಿಗೆ ಒದಗಿಸ್ಬಿಟ್ರು. ವಸ್ತ್ರ ಒದಿಸಿ ಅವನದನ್ನು ಆನಂದದಿಂದ ಸ್ವೀಕಾರ ಮಾಡ್ತಾನೆ ಅಂತ ಅಲ್ಲೇ ನಿಂತಿದ್ದಾರೆ. ವಸ್ತ್ರ ಒದಿಸಿದ ಸ್ವಲ್ಪ ಕ್ಷಣದಲ್ಲಿಯೇ ಆತ ಏನು ಮಾಡ್ದ, ಕಣ್ಣು ಬಿಟ್ಟು ಆ ವಸ್ತ್ರವನ್ನು ನೋಡ್ದ, ಅದನ್ನು ಎತ್ಕೊಂಡು ಸೀಳಿ ಹರಿದ. ಅದನ್ನು ಹರಿದು ಏನು ಮಾಡ್ದ, ತನ್ನ ಕಾಲಿಗೆ ಚುಚ್ಚಿದಂಥ ಮುಳ್ಳನ್ನು ಕಿತ್ತಾಕಿ ಆ ಕಾಲಿಗೆ ಬಟ್ಟೆ ಕಟ್ಟಿಕೊಂಡ. ಇನ್ನೊಂದು ಹರಿದ, ಮೊಣಕೈ ಗಾಯ ಆಗಿತ್ತು, ಅದಕ್ಕೆ ಸುತ್ತಕೊಂಡ. ಹೀಗೆ ತನ್ನ ಜೀವನದ ಸಾಧನೆಯ ವಸ್ತ್ರ ತನ್ನ ಮುಂದೆ ತುಂಡು ತುಂಡಾಗಿ, ನೂರು ತುಂಡಾಗಿರುವಂಥ ಸನ್ನಿವೇಶವನ್ನು ಕಣ್ಣಿಂದ ನೋಡಿದ್ರು. ಒಂದು ಯೋಚನೆ ಮಾಡಿ, ಏನಾದರೂ ಒಂದು ಸಾಧನೆ ಅಂತ ಹೇಳಿ ನಾನೊಂದು ಚಿತ್ರ ಬರೆದ್ರೆ, ಒಂದು ವ್ಯವಸ್ಥೆ ಮಾಡಿದ್ರೆ, ಅದೇನಾದರೂ ಈ ರೀತಿ ಕಣ್ಣು ಮುಂದೆ ಹಾಳಾಗುವಂಥ ಪ್ರಶ್ನೆ ಬಂದಾಗ, ಅದು ಆ ರೀತಿ ಅಲ್ಲ ಅಂತ ಅನ್ನುವಂಥ ಒಂದು ಪ್ರತಿಕ್ರಿಯೆ ಸಹಜವಾಗಿ ಬರ್ತದೆ. ಆದರೆ ದಾಸಯ್ಯನವರು ಹೇಳಿದ್ರು, ಆಹಾ ನಾನು ಎಂಥ ಭಾಗ್ಯವಂತ, ನನ್ನ ಜೀವನದ ಸಾಧನೆಯಿಂದ ಅವನಿಗೆ ಉಪಕಾರ ಆಯ್ತಲ್ಲ, ಅವನ ಕಾಲಿಗೆ ರಕ್ತ ಸೋರೋದನ್ನು ತಡೆಯುವಂತಹ ಒಂದು ಉಪಕರಣ ಆಯ್ತಲ್ಲ, ಇದಕ್ಕಿಂತ ಬೇರೆ ಇನ್ನೇನು ಬೇಕು ಅಂತ ಹೇಳಿ ಸಂತೋಷದಿಂದ ವಾಪಸ್ ಬಂದರಂತೆ. ನೋಡಿ, ಇದು ಕಾಯಕದ ಶರಣರಲ್ಲಿ ಅಪ್ಪ ಬಸವಣ್ಣ ಸಂಗ್ರಹ ಮಾಡಿದ್ದು. ದಾಸಯ್ಯನ ಮನೆಯಲ್ಲಿ ಬೇಡಿದೆ ಯಾವುದನ್ನು, ಈ ಮನಸ್ಸು ಮತ್ತು ಸಹಜವಾಗಿ ಸಮಾಜವನ್ನು ನೋಡ್ತಕ್ಕಂಥ ಈ ಪ್ರಜ್ಞೆಯನ್ನು. ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ, ಚೋಳರಾಜನ ಆಸ್ಥಾನದಲ್ಲಿ ಕುದುರೆಗೆ ಹುಲ್ಲು ತರುವಂಥ ಕಾಯಕ ಮಾಡ್ತಾ ಇದ್ದಂಥ ಒಬ್ಬ ಅಸ್ಪೃಶ್ಯ ವ್ಯಕ್ತಿ ಚೆನ್ನಯ್ಯ. ಆತ ಬೇಸಿಗೆಯ ಬಿಸಿಲಲ್ಲಿ ಕಾಡು ಮೇಡನ್ನು ಸುತ್ತಿ ಶುದ್ಧವಾದಂಥ ಹುಲ್ಲನ್ನು ತಂದು ಕುದುರೆಗೆ ಕೊಟ್ಟ. ಬೆಳಗಿನಿಂದ ಸಂಜೆವರೆಗೆ ಓಡಾಡಿದ್ದಾನೆ, ಮೂರು ಗಂಟೆ ಆಗಿದೆ. ಹಸಿವಿನಿಂದ ಬಳಲಿದ್ದಾನೆ, ಬಾಯಾರಿಕೆಯಿಂದ ಬಾಯಿ ಒಣಗಿದೆ. ಮನೆಗೆ ಬಂದ. ಮನೆಗೆ ಬಂದಾಗ ತಾಯಿ ಆತನ ಧರ್ಮಪತ್ನಿ ಅಂಬಲಿ ಮಾಡಿದ್ಲು, ಇದನ್ನು ಊಟ ಮಾಡಿ ಅಂತ ಕೊಟ್ಲು. ಆರಿದ ಬಾಯಿ, ಹಸಿದ ಹೊಟ್ಟೆಗೆ ಅಂಬಲಿ ಎಷ್ಟು ರುಚಿಯಾಗ್ತದೆ. ಒಂದು ತುತ್ತನ್ನು ಬಾಯಿಗಿಟ್ಟ, ಅದು ಅದ್ಭುತವಾದ ರುಚಿ ಅನ್ನಿಸ್ತು. ಅಯ್ಯೋ ಇದು ಶಿವನಿಗೆ ಸಲ್ಲುವಂಥದ್ದು ಈ ರುಚಿ, ನನಗಲ್ಲ, ಮೊದಲು ಶಿವ ಊಟ ಮಾಡಲಿ ಅಂದ.
ಅಪ್ಪ ಬಸವಣ್ಣ ಹೇಳ್ತಾರೆ, ನಡೆ ಚೆನ್ನ ನುಡಿ ಚೆನ್ನ ಪ್ರಮಥರೊಳಗೆ ಚೆನ್ನ ಪುರಾತನರೊಳಗೆ ಚೆನ್ನ ನಮ್ಮ ಮಾದಾರ ಚೆನ್ನ. ಯಾಕೆ ಅಂದರೆ ಸವಿ ನೋಡಿ ಅಂಬಲಿಯ ರುಚಿಯಾಯಿತ್ತೆಂದು ಕೂಡಲ ಸಂಗಮ ದೇವಂಗೆ ಬೇಕೆಂದು ಕೈ ತೆಗೆದ ನಮ್ಮ ಚೆನ್ನ. ನೋಡಿ ಈ ಗುಣವನ್ನು ಅಪ್ಪ ಬಸವಣ್ಣ ಚೆನ್ನೈನಿಂದ ಪಡ್ಕೊಂಡ್ರು, ಕಕ್ಕಯ್ಯನಿಂದ ಪಡ್ಕೊಂಡ್ರು. ಹೀಗೆ ಸಕಲ ಪುರಾತನರು ಭಕ್ತಿ ಭಿಕ್ಷವನ್ನಿಡಲಾಗಿ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ. ನೋಡಿ ಒಂದು ತುಂಬೆ ಹೂವಿನಿಂದ ಹಿಡಿದು ಒಂದು ಸಂಪಿಗೆ ಗುಲಾಬಿ ಹೂವಿನವರೆಗೆ ಒಂದು ಹೂವಿನ ತೋಟದಲ್ಲಿ ತನ್ನ ತನ್ನ ಆಕಾರದಲ್ಲಿ ಎಲ್ಲವೂ ಸ್ವಯಂಪೂರ್ಣವಾಗಿರುವಂಥ ಹೂವಿನ ಗಿಡಗಳಿರ್ತವೆ. ತುಂಬೆ ಹೂವು ಯಾವತ್ತೂ ನಾನು ಮಲ್ಲಿಗೆ ಆಗಲಿಲ್ಲ ಅಂತ ಹೇಳಿ ಕನಸು ಕಾಣೋದಿಲ್ಲ. ಅದೇ ಮಲ್ಲಿಗೆಯ ಹೂವು ನಾನು ಹುಲ್ಲಿನ ಹೂವಾಗಲಿಲ್ಲ ಅಂತ ಹೇಳಿ ಕೀಳರಿಮೆಯಿಂದ ಅದು ತನ್ನ ಹೆಮ್ಮೆಯನ್ನು ಕೊಚ್ಚಿಕೊಳ್ಳೋದಿಲ್ಲ. ತಮ್ಮ ತಮ್ಮಲ್ಲಿ ಪರಿಪೂರ್ಣತೆಯನ್ನು ಹೊಂದಿದಂತಹ ಒಂದೊಂದು ಹೂಗಳು ಅವುಗಳ ಅಂತರಂಗದಲ್ಲಿ ಆತ್ಮವಿಶ್ವಾಸದ ಮತ್ತು ಸಾಧನೆಯ ಪರಿಪೂರ್ಣತೆಯ ಮಕರಂದ ಇರ್ತದೆ. ಆ ಮಕರಂದವನ್ನು ಒಂದು ಜೇನುನೊಣ ಏನು ಮಾಡುತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದು ಹೂವಿನ ಬಳಿ ಹೋಗಿ ಇದು ತುಂಬೆ ಹೂವು, ಇದು ಹುಲ್ಲಿನ ಹೂವು, ಇದು ದೊಡ್ಡ ಮರದ ಹೂವು ಅನ್ನುವಂಥ ಭೇದವಿಲ್ಲದೆ ಎಲ್ಲದರ ಬಳಿ ಹೋಗಿ ತಲೆ ತಗ್ಗಿಸಿ ಆ ಹೂವಿನೊಳಗಣ ಮಕರಂದವನ್ನೆಲ್ಲ ತೆಗೆದುಕೊಂಡು ಬಂದು ತನ್ನ ಗೂಡಿನಲ್ಲಿ ಕೂಡಿಡುತ್ತದೆ. ಅದನ್ನು ನಾವು ಜೇನುಗೂಡು ಅಂತ ಕರೀತೇವೆ. ಆ ಜೇನುಗೂಡಿನಲ್ಲಿ ಎಲ್ಲ ಹೂಗಳ ಕಾಯಕ ಮತ್ತು ಪರಿಪೂರ್ಣತೆಯ ಫಲ ಅಲ್ಲಿ ಸಿಗ್ತದೆ. ಅರಿವು ಆಚಾರದ ಸಂಗಮ ಅದಾಗ್ತದೆ. ಎಲ್ಲ ಹೂಗಳು ಸಹ ತಮ್ಮ ಎದೆ ತೆರೆದು ಮನ ತೆರೆದು ಆ ಮಕರಂದವನ್ನು ಆ ಜೇನು ನೊಣಕ್ಕೆ ದಾನವಾಗಿ ಕೊಟ್ಟಿವೆ. ಈ ಜೇನು ನೊಣ ಅದನ್ನೆಲ್ಲ ಸಂಗ್ರಹ ಮಾಡಿ ತಂದು ಗೂಡಿನಲ್ಲಿಟ್ಟದ್ದನ್ನು ನಾವೇನಂತ ಕರಿತೇವೆ? ಹೂವುಗಳ ರಸ ಅಂತ ಕರೆಯೋದಿಲ್ಲ. ನಾವು ಕರೆಯೋದೇನನ್ನ ಅಂತ ಹೇಳಿದ್ರೆ ಇದು ಜೇನು ಸಂಗ್ರಹ ಮಾಡಿದ್ದು ಜೇನುತುಪ್ಪ ಅಂತ ಹೇಳ್ತೇವೆ. ದಾಸಯ್ಯನ ಮನೆಯಲ್ಲಿ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ, ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ, ಸಕಲ ಪುರಾತನರು ನೆರೆದು ಭಕ್ತಿ ಭಿಕ್ಷವ ನೆಡಲಾಗಿ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ. ಆ ಪಾತ್ರೆಗೆ ಎಲ್ಲ ಶರಣರು ಮಾಡಿದ ನಾಮಕರಣವೇ ಅನುಭವ ಮಂಟಪ. ಅನುಭವ ಮಂಟಪ ಒಬ್ಬರಿಂದ ಆದದ್ದಲ್ಲ, ಎಲ್ಲರ ಅನುಭವವನ್ನು ಒಟ್ಟು ಸೇರಿಸಿದಂತಹ ಒಂದು ದಿವ್ಯ ಅಮೃತದ ಪಾತ್ರೆ ಅದು. ಅನುಭವ ಮಂಟಪ ಎಲ್ಲ ಕಾಯಕದ ಶರಣರ ಅಂತರಂಗ ಬಹಿರಂಗದ ಅಭಿವ್ಯಕ್ತಿ ಅದು. ಆ ಅನುಭವ ಮಂಟಪ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ. ಪಾತ್ರೆ ತಂದರು, ದಾಸೋಹಂ ಭಾವದಿಂದ ಸಮೂಹದ ಮುಂದೆ ಇಟ್ಟರು. ಇದಕ್ಕೇನು ಹೆಸರಿಡಬೇಕು ಅಂತ ಹೇಳಿ ಎಲ್ಲ ಶರಣರು ನೀವೇ ತೀರ್ಮಾನ ಮಾಡಿ ಅಂತ ಎಲ್ಲ ಶರಣರು ನೆರೆದು ಒಟ್ಟು ಸೇರಿ ಇದು ಎಲ್ಲರ ಅನುಭವಾಮೃತ ಇರುವಂಥದ್ದು ಅನುಭವ ಮಂಟಪ ಅಂತ ಹೆಸರಿಟ್ರು. ಆ ಅನುಭವ ಮಂಟಪ ಎಲ್ಲರ ಆತ್ಮವಿಶ್ವಾಸದ ಆತ್ಮಾಭಿಮಾನದ ಎಲ್ಲರ ಅನುಭವದ ನೆಲೆಯಾಗಿ ಅಲ್ಲಿ ಮೂಡಿಬಂತು. ಅಲ್ಲಿ ಪ್ರಭುದೇವರು ಅಧ್ಯಕ್ಷರಾದರು. ಎಲ್ಲರೂ ಸೇರಿ ಪ್ರಭುದೇವರನ್ನು ಅಲ್ಲಿಟ್ಟರು. ಅನುಭವ ಮಂಟಪದಲ್ಲಿ ವಚನ ಸುಧೆ ಅದ್ಭುತವಾದ ರೀತಿಯಲ್ಲಿ ಸಂಗ್ರಹವಾಗಿದೆ. ಇದಕ್ಕೆ ಯಾರು ಕರ್ತೃ? ಒಂದು ಆಲೋಚನೆ ಬಂತು ನೋಡ್ರಿ. ಮಾರ್ಗದರ್ಶನ ಮಾಡಲಿಕ್ಕೆ ಬಸವಣ್ಣನನ್ನು ಕೇಳಿಕೊಂಡ್ರು. ಬಸವಣ್ಣ ಹೇಳ್ದ, ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ಎಲ್ಲ ಹೂಗಳು ಎದೆ ತೆರೆದು ಕೊಟ್ಟಂತಹ ಅಮೃತ, ಆ ಒಂದು ದೇವಾಮೃತ ನಾನು ಸಂಗ್ರಹ ಮಾಡಿದ್ದೇನೆ. ನನ್ನ ಪಾತ್ರೆ ಖಾಲಿ ಕೈಯನ್ನು ಇಟ್ಟುಕೊಂಡು ಹೋಗಿ ಎಲ್ಲರಲ್ಲಿ ಪಡೆದದ್ದು. ಹೀಗಾಗಿ ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಎಲ್ಲರೂ ಕೊಟ್ಟಿರೋರು, ನಾನು ಬೇಡಿ ಪಡೆದವನು. ಅವರು ಲಿಂಗಭಾವದಿಂದ ಕೊಟ್ಟವರು ಅವರು, ಆದ್ದರಿಂದ ಅವರು ದೊಡ್ಡವರು, ನಾನು ಅತ್ಯಂತ ಕಿರಿಯ. ಎಲ್ಲ ಶರಣರು ಹೇಳಿದ್ರು. ಈ ಮಾತು ಒಂದು ರೀತಿಯಿಂದ ಸತ್ಯವಾದರೂ ನಾವೆಲ್ಲ ಅದನ್ನು ಬೇರೆ ರೀತಿಯಿಂದ ಹೇಳ್ತೇವೆ ಅಂದರು.
ಎಲ್ಲ ಹೂಗಳಲ್ಲಿ ಮಕರಂದ ಇದ್ದಿದ್ದು ನಿಜ. ಅದನ್ನು ಜೇನು ಸಂಗ್ರಹ ಮಾಡದೇ ಇದ್ದರೆ ಅದು ಜೇನುತುಪ್ಪ ಅಂತ ಅನ್ನಿಸ್ಕೊಳ್ತಾ ಇರಲಿಲ್ಲ. ಹೇಗೆ ಎಲ್ಲ ಹೂಗಳ ರಸವನ್ನು ಜೇನುತುಪ್ಪ ಅಂತ ಹೇಳಿ ಆ ಜೇನು ಉಳುವಿನ ಹೆಸರಿನಲ್ಲಿ ಗಮನಿಸ್ತಾರೆ, ಹಾಗೆ ಈ ಎಲ್ಲ ಅನುಭವದ ಸಂಗಮ ಒಂದು ಹನಿ ಹನಿ ಸೇರಿ ಸೇರಿದಂತಹ ಈ ಪಾತ್ರೆ ತುಂಬಿದಂತಹ ಅನುಭವ ಮಂಟಪ, ಇದಕ್ಕೆ ಮೂಲ ಕರ್ತ ಬಸವಣ್ಣನೇ. ಪ್ರಭುದೇವರು ಇದಕ್ಕೆ ಶಾಸನ ಬರೆದರು. ಶಿವ ಗುರುವೆಂದು ಬಲ್ಲಾತನೇ ಗುರು, ಶಿವ ಲಿಂಗವೆಂದು ಬಲ್ಲಾತನೇ ಗುರು, ಶಿವ ಜಂಗಮವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು. ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರುಹಿದ ಮಹಾಮಹಿಮ ಸಂಗನ ಬಸವಣ್ಣ, ಎನಗೆಯೂ ಗುರು ನಿನಗೆಯೂ ಗುರು, ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ. ಸಕಲ ಪುರಾತನರು ನೆರೆದು ಭಕ್ತಿ ಭಿಕ್ಷವ ನೀಡಲಾಗಿ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ. ಈ ಅನುಭವ ಮಂಟಪ ಅಂತ ಹೇಳಿದ್ರೆ ಇದರ ಅಂತರಂಗದ ಸೊಬಗು ಇದು. ಇದರಲ್ಲಿ ಪ್ರತಿಯೊಬ್ಬ ಕಾಯಕ ಜೀವಿಯ ಅಂತರಂಗದ ಅನುಭವದ ಒಂದು ಕಣ ಕಣಗಳಿವೆ ಅಲ್ಲಿ. ಆ ಕಣಗಳೆಲ್ಲವೂ ಸೇರಿದಾಗ ಏನಾಗ್ತದೆ ಅಂದರೆ ಅದು ಮಹಾಪ್ರವಾಹವಾಗ್ತದೆ. ಆ ಪ್ರವಾಹದ ನೆಲೆಯನ್ನು ತಲುಪೋದಿದೆಯಲ್ಲ, ಇದು ಅನುಭವ ಮಂಟಪದ ವೈಶಿಷ್ಟ್ಯ. ಅನುಭವ ಮಂಟಪವನ್ನೇ ಕುರಿತು ಪ್ರಭುದೇವರು ಒಂದು ಮಾತು ಹೇಳ್ತಾರೆ. ಅನುಭವ ಮಂಟಪದಲ್ಲಿ ಯಾರು ದೊಡ್ಡವರು ಯಾರು ಸಣ್ಣವರು ಎಲ್ಲರೂ ಸಮಾನ. ಅವರು ಹೇಳ್ತಾರೆ, ಹರಿವ ನದಿಗೆ ಮೈಯೆಲ್ಲ ಕಾಲು, ಬೀಸುವ ಗಾಳಿಗೆ ಮೈಯೆಲ್ಲ ಕೈ, ಉರಿವ ಅಗ್ನಿಗೆ ಮೈಯೆಲ್ಲ ನಾಲಿಗೆ, ಗುಹೇಶ್ವರ ನಿಮ್ಮ ಶರಣರು ಸರ್ವಾಂಗಲಿಂಗಿಗಳು. ಇಲ್ಲಿ ಯಾರು ಯಾರಿಗೆ ಗುರುಗಳು ಅಲ್ಲ, ಎಲ್ಲರೂ ಎಲ್ಲರೊಳಗೊಂದಾಗಿ ಎಲ್ಲರೂ ಬೆಳಕಾಗಿ ಅದ್ಭುತವಾಗಿರುವಂಥ ಒಂದು ನೆಲೆಯನ್ನು ಸೃಷ್ಟಿ ಮಾಡೋದಿದೆಯಲ್ಲ, ಇದು ಅನುಭವ ಮಂಟಪ. ಈ ಅನುಭವ ಮಂಟಪ ಯಾವುದೇ ಭೇದವಿಲ್ಲದೆ ಎಲ್ಲರ ಅನುಭವವನ್ನು ಸಂಗ್ರಹ ಮಾಡಿಟ್ಟುಕೊಂಡಂತಹ ಒಂದು ಮಹತ್ತರವಾದಂಥ ಸೃಷ್ಟಿಯಾದ್ದರಿಂದ ಇದರಲ್ಲಿ ಯಾರು ಉನ್ನತರು, ಸಕಲ ಜೀವಾವಳಿಗೆ ಲೇಸ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು. ಇಲ್ಲಿ ಹುಟ್ಟಿನಿಂದ ಕುಲ ಅಲ್ಲ, ಜಗತ್ತಿಗೆ ನಾನು ಹೇಗೆ ಸ್ಪಂದಿಸ್ತೇನೆ ಅದರ ಎತ್ತರ ಏನು ಅಂತ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದರಂತೆ ಬದುಕುವವ ದೊಡ್ಡವ. ಸಕಲ ಜೀವಾವಳಿಗೆ ಲೇಸ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು ಅಂತ ಹೇಳುವಂಥ ನೆಲೆ ಬಂದಾಗ ಅಪ್ಪ ಬಸವಣ್ಣ ಹೇಳ್ತಾರೆ, ಕುಲಕ್ಕೆ ತಿಲಕ ಮಾದಾರ ಚೆನ್ನಯ್ಯ ನಿನ್ನಿಂದ ಅಧಿಕ ಕೂಡಲ ಸಂಗಮ ದೇವ. ನಾವೆಲ್ಲ ದೇವರನ್ನು ದೊಡ್ಡವರು ಮಾಡಿ ನಾವು ಅವರಲ್ಲಿ ಸಂಪೂರ್ಣವಾಗಿ ಒಳಸೇರುವಂಥ ವಿಧಾನ ಇಟ್ಟುಕೊಂಡು ನಾವು ಭಕ್ತಕೋಟಿ ಅಂತ ಹೇಳುವಂಥ ನೆಲೆಯಲ್ಲಿ ಅಪ್ಪ ಬಸವಣ್ಣ ಹೇಳ್ತಾರೆ, ಕುಲಕ್ಕೆ ತಿಲಕ ಮಾದಾರ ಚೆನ್ನಯ್ಯ. ಯಾಕೆ ಅಂತ ಹೇಳಿದ್ರೆ ಸಕಲ ಜೀವಾವಳಿಗೆ ಲೇಸ ಬಯಸುವವ ಅವನು, ನಿಮ್ಮಿಂದ ಅಧಿಕ ಕೂಡಲ ಸಂಗಮ ದೇವ, ನಿಮಗಿಂತ ದೊಡ್ಡವನು. ಅಂದರೆ ವ್ಯಕ್ತಿಯನ್ನು ವ್ಯಕ್ತಿತ್ವವನ್ನು ದೇವರಿಗೂ ಮಿಗಿಲಾದಂಥ ಒಂದು ನೆಲೆಯಲ್ಲಿ ಕಲ್ಪನೆ ಮಾಡಿಕೊಳ್ಳುವಂಥ ಒಂದು ವಿಧಾನ ಇದೆಯಲ್ಲ, ಮಾನವೀಯ ಕೀಳರಿಮೆಗಳನ್ನು ಸಂಪೂರ್ಣವಾಗಿ ಇಲ್ಲವಾಗಿಸಿ ಎಲ್ಲರೂ ಎಲ್ಲರೊಳಗೊಂದಾಗಿ ಎಲ್ಲರೂ ಬೆಳಕಿನ ಪುಂಜವಾಗಿ ಹರಿಯುವಂತಹ ಒಂದು ಅದ್ಭುತವಾದಂಥ ವ್ಯವಸ್ಥೆಯನ್ನು ಸೃಷ್ಟಿ ಮಾಡೋದಿದೆಯಲ್ಲ, ಇದು ಬಹಳ ಮುಖ್ಯವಾದದ್ದು. ಅನುಭವ ಮಂಟಪ ಯಾವತ್ತೂ ಆ ವ್ಯಕ್ತಿಗಳನ್ನು ಅನಿವಾರ್ಯವಾಗಿ ಆಶ್ರಯಿಸುವಂತಹ ಅವಲಂಬಿತರನ್ನು ಸೃಷ್ಟಿ ಮಾಡಲಿಲ್ಲ. ಇದನ್ನು ಗಮನಿಸ್ಕೊಳ್ಬೇಕು ನಾವು. ಇವತ್ತು ಎಲ್ಲಕ್ಕೂ ಒಂದು ಅವಲಂಬನೆ ಬೇಕು. ಒಂದು ನೀರ ಹನಿ ಕೆಳಗೆ ಬೀಳುತ್ತೆ, ಅದು ಒಂದು ನೀರ ಪ್ರವಾಹ ಆಗ್ತದೆ, ಆ ಪ್ರವಾಹಕ್ಕೆ ಭೂಮಿಯ ಆಧಾರ ಬೇಕು. ನೀವು ದೊಡ್ಡ ಅಣೆಕಟ್ಟೆ ಕಟ್ಟಿದ್ರೆ ಲಕ್ಷಾಂತರ ಟನ್ನಿನಷ್ಟು ನೀರು ಅಣೆಕಟ್ಟೆಯನ್ನು ಒದ್ದು ಕಿತ್ಕೊಂಡು ಹೋಗುವಂಥ ಬಲ, ಅಲ್ಲಿ ಆಕರ್ಷಣೆಯ ಬಲ ಸೃಷ್ಟಿಯಾಗುತ್ತೆ. ಒಂದು ಮಹಾ ಮಳೆಯಿಂದ ಆ ನೀರು ಸುರಿದು ಇಡೀ ಪರ್ವತಗಳೇ ಕರಗಿ ಹೋಗ್ತವೆ. ಬಂಧುಗಳೇ, ಆ ನೀರಿನಲ್ಲಿ ಅಂಥ ಒಂದು ಬಲ ಇದೆ ಅಲ್ವಾ?
ಈ ನೀರು ಯಾರ ಅವಲಂಬನೆಯೂ ಇಲ್ಲದೆ ಒಂದೊಂದು ಕಣವು ಸ್ವತಂತ್ರವಾಗಿ ಆಕಾಶದಲ್ಲಿ ಮೋಡವಾಗಿರ್ತದಲ್ಲ, ಅದಕ್ಕೆ ಯಾರು ತಡೆದಿದ್ದಾರೆ? ಯಾರು ಅದರ ಬಲ ಇದೆ? ಯಾವ ಅಣೆಕಟ್ಟು ಅದನ್ನು ಹಿಡಿದಿಟ್ಟಿದೆ? ಯಾವ ಹೊಳೆಯಲ್ಲಿ ಅದು ಅರಿತಾ ಇದೆ? ಏನೂ ಇಲ್ಲ. ಏನಾಗಿದೆ ಅಲ್ಲಿ? ಕೂಡ ಗುಹೇಶ್ವರ, ನಿಮ್ಮ ಶರಣ ಸರ್ವಾಂಗಲಿಂಗಿ, ಪ್ರತಿಯೊಂದು ಕಣವೂ ಸಹ ಸ್ವಯಂಪೂರ್ಣವಾದಂಥ ನೆಲೆಯಲ್ಲಿ ನಿಂತಾಗ ಅದು ಮೋಡವಾಗಿರ್ತದೆ, ಬೆಳಕು ಅಷ್ಟೇ. ಈ ಜಗತ್ತಿನಲ್ಲಿ ಯಾವುದನ್ನು ಯಾವುದೇ ಆಧಾರವಿಲ್ಲದೆ, ಅಂದರೆ ಯಾವುದೇ ಎಣ್ಣೆ ಬತ್ತಿಗಳ ಸಂಯೋಗ ಇಲ್ಲದೆ ಯಾವ ಬೆಳಕು ಸ್ವಯಂಪೂರ್ಣವಾಗಿ ಆಕಾಶದಲ್ಲಿರ್ತದೆ ಅದನ್ನು ಬಸವಣ್ಣ ಹೇಳ್ತಾರೆ, ಬೆಳಗಿನೊಳಗಣ ಬೆಳಗು, ಮಹಾಬೆಳಗು, ಪರಮಾಶ್ರಯವೇ ತಾನಾದ ಅದ್ಭುತವಾಗಿರುವಂಥ ನೆಲೆಯಲ್ಲಿ ಅದನ್ನು ಗುರುತಿಸ್ತಾರೆ. ನಮ್ಮ ವಿಜ್ಞಾನಿಗಳು ಸಹ ಅದನ್ನು ಜ್ಯೋತಿರ್ಮೇಘ ಅಥವಾ ನೆಬ್ಯುಲಾ ಅಂತ ಕರೀತಾರೆ. ಅದಕ್ಕೆ ಯಾವ ಎಣ್ಣೆ ಬತ್ತುಗಳ ಸೋಂಕಿಲ್ಲ, ಅದು ಸ್ವಯಂಪೂರ್ಣವಾಗಿ ಪ್ರತಿಯೊಂದು ಕಣಗಳು ಸಹ ಸ್ವಯಂ ಪ್ರೇರಿತವಾಗಿ ಸ್ವಯಂ ಪ್ರಕಾಶವಾಗಿರ್ತಕ್ಕಂಥ ಒಂದು ನೆಲೆ. ಶರಣರು ಹೇಗಿರಬೇಕು ಅಂತ ಹೇಳೋದನ್ನು ಪ್ರಭುದೇವರು ಉದಾಹರಣೆ ಕೊಟ್ಟು ಹೇಳ್ತಾರೆ. ನಮಗೆ ಅರ್ಥವಾಗುವ ಉದಾಹರಣೆ, ಹರಿವ ನದಿಗೆ ಮೈಯೆಲ್ಲ ಕಾಲು, ಬೀಸುವ ಗಾಳಿಗೆ ಮೈಯೆಲ್ಲ ಕೈ, ಉರಿಯುವ ಅಗ್ನಿಗೆ ಮೈಯೆಲ್ಲ ನಾಲಿಗೆ. ಗುಹೇಶ್ವರ, ನಿಮ್ಮ ಶರಣ ಸರ್ವಾಂಗಲಿಂಗಿ, ಇನ್ನೊಬ್ಬರ ಅವಲಂಬಿತನಲ್ಲ. ಆ ರೀತಿ ಪರಿಪೂರ್ಣವಾಗಿರುವಂಥ ನೆಲೆಯಲ್ಲಿ ಈ ಭೂಮಿಯ ಮೇಲೆ ಅಂತಹ ಒಂದು ಜ್ಯೋತಿಪ್ರಭೆ ನಿಂತಾಗ ತಾಯಿ ಲಕ್ಕಮ್ಮ ಹೇಳ್ತಾಳೆ, ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ. ಈ ಸಖಿ ಆಸೆ ಯಮಗೇಕೆ? ಈ ಮಾತನ್ನು ಹೇಳಬೇಕಾದ್ರೆ ಇದನ್ನು ಕಂಡು ಅಪ್ಪ ಬಸವಣ್ಣನವರು ಹೇಳ್ತಾರೆ, ಮನೆ ನೋಡ ಬಡವರು, ಮನ ನೋಡ ಘನಕ್ಕೆ ಘನ. ಎಂಥ ಅದ್ಭುತವಾಗಿರುವಂಥ ಒಂದು ಸೃಷ್ಟಿ! ಪ್ರತಿಯೊಂದು ವ್ಯಕ್ತಿಯಲ್ಲಿ ಬರ್ತಕ್ಕಂಥ ಸ್ವಾವಲಂಬನೆ, ಆತ್ಮಾಭಿಮಾನದ ಪ್ರಕಾಶದ ಒಂದು ಪುಂಜ ಸೃಷ್ಟಿಯಾಯಿತಲ್ಲ, ಕೇವಲ 36 ವರ್ಷದಲ್ಲಿ ಕಲ್ಯಾಣದಲ್ಲಿ ಸೃಷ್ಟಿ ಮಾಡಿ ತೋರಿಸಿದ್ರಲ್ಲ, 27 ವರ್ಷಗಳ ಕಾಲ ಅಂಥ ಮಹಾಪ್ರಭೆ ಒಂದು ಕಡೆಯಲ್ಲಿ ನಿಂತು ವಿಶ್ವ ಕಲ್ಯಾಣವನ್ನು ಕುರಿತು ಚಿಂತನೆ ಮಾಡ್ತಲ್ಲ, ಆ ನೆಲೆಯನ್ನು ಅನುಭವ ಮಂಟಪ ಅಂತ ನಾವು ಗುರುತಿಸ್ತೇವೆ. ಆ ಅನುಭವ ಮಂಟಪದ ಎತ್ತರವನ್ನು ನಾವು ಗಮನಿಸಬೇಕಲ್ಲ. ಅನುಭವ ಮಂಟಪ ಕೇವಲ ಮಾತಿನ ಮಾಲೆಯಲ್ಲಿ ನಿಲುಕ್ತಕ್ಕಂಥದ್ದಲ್ಲ. ಅನುಭವ ಮಂಟಪ ನಮ್ಮ ಪ್ರತಿಯೊಂದು ಕ್ರಿಯೆಯು ಬೆಳಕಾಗುವಂಥ ರೀತಿಯಲ್ಲಿ ಅಂತರ್ನಿರೀಕ್ಷಣೆಯ ನೆಲೆಯಲ್ಲಿ ಬರ್ತಕ್ಕಂಥದ್ದು. ಆ ಅಂತರ್ನಿರೀಕ್ಷಣೆಯ ನೆಲೆ ಯಾವಾಗ ತನ್ನ ಸಂಕುಚಿತ ಭಾವದಿಂದ ಹೊರಗೆ ಬರುತ್ತೆ, ಆವಾಗ ಆ ಬೆಳಕು ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತದೆ, ಎಲ್ಲರ ಕತ್ತಲೆಯನ್ನು ದೂರ ಮಾಡುವಂಥ ವ್ಯವಸ್ಥೆ ಆಗ್ತದೆ. ದೀನ ಅನಾಥರ ದುಃಖಿ ದರಿದ್ರರ ಮನಸ್ಸಿನಲ್ಲಿರ್ತಕ್ಕಂಥ ಕೀಳರಿಮೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಅದ್ಭುತವಾದಂಥ ರೀತಿಯಲ್ಲಿ ಅವರಲ್ಲಿ ಆತ್ಮವಿಶ್ವಾಸದ ಬೆಳಕನ್ನು ತುಂಬುತ್ತದೆ. ಈ ಕಾರಣಕ್ಕೋಸ್ಕರನೇ ಶುದ್ಧ ಹೃದಯದ ಪವಿತ್ರ ಅನುಭಾವಿ ಅಜರುದ್ದ ಹೇಳಿದ್ದು, ಇನ್ಸಾನಿಯತ್ ಕಿ ಖಜಾನಾ ಅಂತ. ಅಂದರೆ ಅದನ್ನು ಕಾಣಬೇಕಾದ್ರೆ ಅವನಲ್ಲಿ ಪಾರದರ್ಶಕವಾದಂಥ ಒಂದು ಪ್ರಾಮಾಣಿಕತೆ ಇದೆ. ಆ ಪ್ರಾಮಾಣಿಕತೆಯಿಂದ ನೋಡ್ತಕ್ಕಂಥದ್ದನ್ನು ಗುರುತಿಸ್ತಕ್ಕಂಥ ವ್ಯವಸ್ಥೆ ಇದೆ. ಅದರಲ್ಲಿ ನಾನು ನನ್ನದು ಅನ್ನುವ ಅಹಂಕಾರ ಮಮಕಾರಗಳಿಂದ ದೂರನಾದಂಥ ವ್ಯಕ್ತಿ ಅಥವಾ ಅವನ ಮನದ ಮೇಲಿರ್ತಕ್ಕಂಥ ಈ ಎಲ್ಲ ಮೋಡವನ್ನು ಪಕ್ಕಕ್ಕೆ ಸರಿಸಿ ಆ ಬೆಳಕು ಕಂಡಾಗ ಆತ ಹೇಳಿದ್ದು, ಅದಕ್ಕಿಂತ ಇನ್ನೇನು ಹೇಳಲಿಕ್ಕೆ ಸಾಧ್ಯ? ಹೌದು, ಅವನು ಕಂಡದ್ದನ್ನು ನಾವು ಕಾಣಬೇಕಲ್ಲ. ನಾವು ಕಾಣೋದು ಹೇಗೆ? ಒಂದು ರೀತಿಯಲ್ಲಿ ನಮ್ಮಲ್ಲಿ ಒಂದು ಗುಣ ಇದೆ. ಏನು ಅಂದರೆ, ಎಮ್ಮವರು ಎನ್ನ ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕಿಕ್ಕಿದರಯ್ಯ ಅಂತ ಅಪ್ಪ ಬಸವಣ್ಣ ಹೇಳಿದ್ರು. ಕೂಡಲ ಸಂಗಮ ದೇವ, ಎನಗೊಳ್ಳಿತನಾದರೆ ಈ ಹೊಗಳಿಕೆಗೆ ಅಡ್ಡಬಾರ ಧರ್ಮಿ ಅಂತ ದೇವರನ್ನು ಕೇಳಿಕೊಂಡ್ರು. ಯಾಕೆಂದರೆ ನಾವು ಅದೇ ಕೆಲಸವನ್ನು ನಮ್ಮ ವಂಶವಾಹಿಯಲ್ಲೇ ಬಂದುಬಿಟ್ಟಿದೆ. ಇದು ಸುಮ್ಮನೆ ಉದಾಹರಣೆಗೆ ಹೇಳ್ತೇನೆ, ಸ್ವಲ್ಪ ಹೊರಮುಖವಾಗಿ. ಇವತ್ತಿನ ದಿವಸ ನಮ್ಮ ಸಾಲು ಮರದ ತಿಮ್ಮಕ್ಕನನ್ನು ಕುರಿತು ಎಲ್ಲರೂ ಹೇಳ್ತಾರೆ. ಆಕೆಗೆ ರಾಜ್ಯ ಪ್ರಶಸ್ತಿ ಸಿಕ್ತು, ರಾಷ್ಟ್ರ ಪ್ರಶಸ್ತಿ ಸಿಕ್ತು. ಯಾವುದೇ ಒಂದು ಪರಿಸರವಾದದ ಒಂದು ಕಾರ್ಯಕ್ರಮ ಅಂತಂದರೆ ಆಕೆಯಿಂದ ದೀಪ ಹಚ್ಚಿಸ್ತೇವೆ, ಆಕೆಯನ್ನು ಕರ್ಕೊಂಡು ವೇದಿಕೆ ಮೇಲೆ ಕುಳ್ಳಿರಿಸ್ತೇವೆ, ಆಹಾ ಓಹೋ ಅಂತ ಹೊಗಳುತ್ತೇವೆ. ಆದರೆ ಇಷ್ಟೆಲ್ಲ ಮಾಡುವಂಥ ಜನ ತಮ್ಮ ಬದುಕಿನಲ್ಲಿ ಒಂದು ಸಸಿಯನ್ನು ನೆಟ್ಟು ನೀರು ಹಾಕಲಿಲ್ಲ. ಯಾವ ಅರ್ಥದಲ್ಲಿ ಆಕೆಯನ್ನು ಹೊಗಳುತ್ತೀರಿ ನೀವು? ಈ ಕೆಲಸ ನಮ್ಮ ಲಕ್ಷದಲ್ಲೇ ಮಾಡಿಕೊಂಡು ಬಂದಿದ್ದೇವೆ. ಬಸವಣ್ಣನನ್ನು ದೇವರು ಮಾಡಿದ್ದೇವೆ, ಇನ್ನೊಬ್ಬರನ್ನು ದೇವರನ್ನು ಮಾಡಿದ್ದೇವೆ, ಅವರನ್ನು ಹೊಗಳಿ ಹೊಗಳಿ ಒಂದು ಶೂಲಕ್ಕೆ ಹಾಕಿದ್ದೇವೆ.
ಅವರನ್ನು ನಿರಂತರವಾಗಿ ಪರ್ಮನೆಂಟ್ ಆಗಿರುವಂಥ ಒಂದು ಇಂಪ್ರಿಸನ್ಮೆಂಟ್ ಅವರಿಗೆ ನಾವೇ ತೀರ್ಮಾನ ಮಾಡಿ ಅವರನ್ನು ದೇವರು ಅಂತ ಮಾಡಿ ಗುಡಿಯಲ್ಲಿಟ್ಟು ಬೀಗ ಹಾಕಿ ಅದರಲ್ಲಿ ಒಬ್ಬ ಚೌಕಿದಾರನ್ನು ನೇಮಿಸ್ಬಿಡ್ತೇವೆ, ಹೊರಗೆ ಬರಬಾರ್ದು ಆ ದೇವರು. ಯಾಕೆ ಅಂದರೆ ನಮ್ಮ ಹೊಗಳಿಕೆಗೆ ಅಷ್ಟೇ ಅವನಿರಬೇಕು. ಈ ಹೊಗಳಿಕೆಯನ್ನು ಶರಣರು ಯಾವತ್ತೂ ಇಚ್ಛೆ ಪಡಲಿಲ್ಲ. ಆತ್ಮನಿರೀಕ್ಷಣೆಯ ನೆಲೆಯಲ್ಲಿ ಈ ಹೆಜ್ಜೆಯನ್ನು ಇಟ್ಕೊಂಡು ಹೋಗಬೇಕಾದರೆ ಅನುಭವ ಮಂಟಪದ ಶರಣರಿಂದ ಕಲಿತ ಪಾಠ ಬಸವಣ್ಣ ಯಾವುದು ಅಂತ ಹೇಳಿದ್ರೆ, ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು, ಕೂಡಲ ಸಂಗಮ ದೇವರ ನೆನೆಯುತ್ತ ನೆನೆಯುತ್ತ ನೆನೆಯದಂತಿರಬೇಕು. ನೋಡಿ, ಈ ರೀತಿ ಬೆಳಕಾಗುವಂಥ ವಿಧಾನ ಇದೆಯಲ್ಲ, ಬದುಕನ್ನು ಬೆಳಕು ಮಾಡಿಕೊಳ್ಳುವಂಥ ವಿಧಾನ ಇದೆಯಲ್ಲ, ಆ ಎತ್ತರವನ್ನು ನಾವು ತಲುಪಬೇಕಲ್ಲ. ಎಲ್ಲೋ ಒಂದು ಕಡೆ ಅಪ್ಪ ಬಸವಣ್ಣ ಹೇಳ್ತಾರೆ, ನಮ್ಮ ಕುವೆಂಪು ಅವರ ಕವಿವಾಣಿಯಂತೆ, ನಾನೇರು ಎತ್ತರಕ್ಕೆ ನೀನೇರ ಬಲ್ಲಯ್ಯ ಅಂತ ಕವಿ ಕುವೆಂಪು ಅವರು ಬರೆದ ಹಾಗೆ ಅಪ್ಪ ಬಸವಣ್ಣ ನಮ್ಮ ಕಡೆ ತಿರುಗಿ ನೋಡ್ತಾನೆ. ನಾವು ಏನು ಹೇಳಬೇಕು? ನಾವು ನಮ್ಮ ಕೊರತೆಯನ್ನು ತುಂಬಿಕೊಳ್ಳಿಕ್ಕಾಗಿ ಅಪ್ಪ ಬಸವಣ್ಣನನ್ನು ಹೊಗಳ್ತೇವೆ. ಹಾಗೆ 12ನೇ ಶತಮಾನದಲ್ಲಿ ಅಪ್ಪ ಬಸವಣ್ಣ ಬಿತ್ತಿದ ಆ ಒಂದು ಆಧ್ಯಾತ್ಮಿಕ ಅನುಭವದ ಆ ಕ್ಷಣ ಇದೆಯಲ್ಲ, ಬಿತ್ತಿದ್ದ ಬೀಜ ಕೆಟ್ಟಿತ್ತನ ಬೇಡ, ಮುಂದಿನ ಫಲದಲ್ಲಿ ಹುಡುಕಿಕೋ ಅಂತ ಹೇಳಿ ನೇರವಾಗಿ ಮಾರ್ಗದರ್ಶನ ಮಾಡಿದ್ದಾರೆ ಚನ್ನಬಸವಣ್ಣನವರು. ನಮಗೇನಾಗುತ್ತೆ ಅಂತ ಹೇಳಿದ್ರೆ, ವಚನಗಳನ್ನು ಕೇವಲ ಭಾಷಣಗಳಲ್ಲಿ ಉಪಷ್ಟಂಭಕವಾಗಿ ಉಳಿಸ್ಲಿಕ್ಕಾಗಿ ಮಾತ್ರ ಇದ್ದೇವೆ, ಆ ಮಾತಿನ ಮೇಲೆ ನಮಗೆ ನಂಬಿಕೆ ಇಲ್ಲ. ಅದಕ್ಕೆ ಅಪ್ಪ ಬಸವಣ್ಣ ಹೇಳಿದ್ದು, ನಂಬಿ ಕರೆದರೆ ಓ ಎನ್ನನೇ ಶಿವನು, ನಂಬದೆ ನೆಚ್ಚದೆ ಬರಿದೆ ಕರೆವರು. ನಮ್ಮದೆಲ್ಲ ಏನಾಗಿದೆ ಅಂದರೆ, ಶರಣರ ವಚನಗಳನ್ನು ನಾವು ಕೇವಲ ಉದಾಹರಣೆ ಕೊಟ್ಟು ಮಾತನಾಡೋದ್ರಲ್ಲಿ ನಾವು ಬುದ್ಧಿವಂತರದಲ್ಲಿ ನಂಬಿಕೆ ಇದೆಯಾ ನಿನಗೆ? ನಂಬದೆ ನೆಚ್ಚದೆ ಬರಿದೆ ಕರೆವರ, ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ. ಶರಣು ಶರಣ.